ಶೋರಿಲ್ ಕಳಿಸಿ, ನಾನು ಆಮೇಲೆ ಅಪ್ಪ ಸರ್ಗೆ ತೋರಿಸ್ಬಿಟ್ಟು ನಿಮ್ಗೆ ಏನ್ ಹೇಳ್ತೀನಿ ಮುಂದೆ ಏನಾಗುತ್ತೆ ಹೇಳೋಣ. ಅಪ್ಪು ಸರ್ ಶೋರಿಲ್ ನೋಡಿದ್ಮೇಲೆ ಸಿನಿಮಾ ಸಿಗ್ಬಹುದ ಕೇಳಿ ಅಂತಂದ್ ಹೇಳಿದ್ರಂತೆ. ಆಗ ಅಪ್ಪು ಸರ್ ಸಿನಿಮಾ ನಾವು ಹೋಗಿ ಪೆಂಡ್ರೋಲ್ ಮೂಲಕ ಕೊಟ್ವಿ. ನಮ್ಮ ಸಿನಿಮಾನ ಫಸ್ಟ್ ಟೈಮ್ ನೋಡಿದ್ದೆ ಅಪ್ಪು ಸರ್. ಸರ್ ಆದ್ರೆ ನಮಗೂ ಹೇಗ್ ಗೊತ್ತಾಯ್ತು ಅಂದ್ರೆ, ಅಪ್ಪು ಸರ್ ಭರತ್ ಸರ್ ಇದ್ರಲ್ಲಿ ಕಾಲ್ ಮಾಡಿದ್ರು ಒಂದ್ ಟೈಮ್ ನಮ್ಗೆ. ಕಾಲ್ ಮಾಡದಂತ ಟೈಮಲ್ಲಿ ಅಪ್ಪು ಸರ್ ಕೆಲವೊಂದು ಕ್ವಶನ್ ಗಳನ್ನ ರೈಸ್ ಮಾಡ್ತಾರೆ ಸಿನಿಮಾದಲ್ಲಿ, ಅಂದ್ರೆ ಫಸ್ಟ್ ಹಾಫ್ ಅಲ್ಲಿ ಸೆಕೆಂಡ್ ಹಾಫ್ ಅಲ್ಲಿ ಕೆಲವೊಂದು ಇದು ಯಾಕೆ, ಇದು ಯಾವ ಜಾನರು, ಇದು ಏನಕ್ ಬಂತು, ನಾನು ಇಲ್ಲಿ ಬರ್ತೀನಿ, ಈ ತರ ಪ್ರತಿಯೊಂದು ಪ್ರಶ್ನೆಗಳು ನೋಡಿದಾಗ ಅಂದ್ರೆ ಕಂಪ್ಲೀಟ್ ಅಂತ ಬ್ಯುಸಿ ಆದಂತ ವ್ಯಕ್ತಿ ನಮ್ಮ ಸಿನಿಮಾನ ಕಂಪ್ಲೀಟ್ ನೋಡಿದಾರ ಅನ್ನೋದೇ ನಮ್ಗೆ ಖುಷಿ ಆಯ್ತು. ಸೊ ಅದಾದ ನೋಡಿದ್ಮೇಲೆ ಸರ್ ಮುಂದಾಯ್ತು, ನಮ್ಗಾಯ್ತು ಈ ಸಿನಿಮಾ ಮಾಡೋಣ, ನಾನು ಖಂಡಿತ ಈ ಸಿನಿಮಾದಲ್ಲಿ ನಾನು ನಟಿಸ್ತೀನಿ ಅಂತ ಹೇಳಿದ್ರು ಸರ್. ಶೋರಿಲ್ ಕಳಿಸಿ, ನಾನು ಆಮೇಲೆ ಅಪ್ಪು ಸರ್ಗೆ ತೋರಿಸ್ಬಿಟ್ಟು ನಿಮ್ಗೆ ಏನ್ ಹೇಳ್ತೀನಿ ಮುಂದೆ ಏನಾಗುತ್ತೆ ಹೇಳೋಣ. ಅಪ್ಪು ಸರ್ ಶೋರಿಲ್ ನೋಡಿದ್ಮೇಲೆ ಸಿನಿಮಾ ಸಿಗ್ಬಹುದ ಕೇಳಿ ಅಂತಂದ್ ಹೇಳಿದ್ರಂತೆ. ಆಗ ಅಪ್ಪು ಸರ್ ಸಿನಿಮಾ ನಾವು ಹೋಗಿ ಪೆಂಡ್ರೋಲ್ ಮೂಲಕ ಕೊಟ್ವಿ. ನಮ್ಮ ಸಿನಿಮಾನ ಫಸ್ಟ್ ಟೈಮ್ ನೋಡಿದ್ದೆ ಅಪ್ಪು ಸರ್. ಸರ್ ಆದ್ರೆ ನಮಗೂ ಹೇಗ್ ಗೊತ್ತಾಯ್ತು ಅಂದ್ರೆ, ಅಪ್ಪು ಸರ್ ಭರತ್ ಸರ್ ಇದ್ರಲ್ಲಿ ಕಾಲ್ ಮಾಡಿದ್ರು ಒಂದ್ ಟೈಮ್ ನಮ್ಗೆ. ಕಾಲ್ ಮಾಡದಂತ ಟೈಮಲ್ಲಿ ಅಪ್ಪು ಸರ್ ಕೆಲವೊಂದು ಕ್ವಶನ್ ಗಳನ್ನ ರೈಸ್ ಮಾಡ್ತಾರೆ ಸಿನಿಮಾದಲ್ಲಿ, ಅಂದ್ರೆ ಫಸ್ಟ್ ಹಾಫ್ ಅಲ್ಲಿ ಸೆಕೆಂಡ್ ಹಾಫ್ ಅಲ್ಲಿ ಕೆಲವೊಂದು ಇದು ಯಾಕೆ, ಇದು ಯಾವ ಜಾನರು, ಇದು ಏನಕ್ ಬಂತು, ನಾನು ಇಲ್ಲಿ ಬರ್ತೀನಿ, ಈ ತರ ಪ್ರತಿಯೊಂದು ಪ್ರಶ್ನೆಗಳು ನೋಡಿದಾಗ ಅಂದ್ರೆ ಕಂಪ್ಲೀಟ್ ಅಂತ ಬ್ಯುಸಿ ಆದಂತ ವ್ಯಕ್ತಿ ನಮ್ಮ ಸಿನಿಮಾನ ಕಂಪ್ಲೀಟ್ ನೋಡಿದಾರ ಅನ್ನೋದೇ ನಮ್ಗೆ ಖುಷಿ ಆಯ್ತು. ಸೊ ಅದಾದ ನೋಡಿದ್ಮೇಲೆ ಸರ್ ಮುಂದಾಯ್ತು, ನಮ್ಗಾಯ್ತು ಈ ಸಿನಿಮಾ ಮಾಡೋಣ, ನಾನು ಖಂಡಿತ ಈ ಸಿನಿಮಾದಲ್ಲಿ ನಾನು ನಟಿಸ್ತೀನಿ ಅಂತ ಹೇಳಿದ್ರು ಸರ್. ಇದು ಮಾನವೀಯ ಸಂದೇಶದ ಜನವಾಹಿನಿ.